Hello friends, welcome to Bhumika Kitchen. Nanim Bhumika Sudarshan. Ivattu tumba simple agiruvanta hotel shailiya athwa madve manegalalli madovanta kurmana madod hege anta torustha idini. Kalad bari nan 2-3 variety kurma galna torisidini. Adre idu complete different agiruvanta kurma. Banni idan madod hege anta torustini. Kurma madodike modlu masale na ready madkondana. 1/2 teaspoon sompu, chekke 1/2 inch lavanga, 3 ಬೆಳ್ಳುಳ್ಳಿ 7 ರಿಂದ 8 ಟೆಸ್ಲು 2 ಹಸಿಮೆಣಸಿನಕಾಯಿ ಶುಂಠಿ 1/2 ಇಂಚು 2 ಟೇಬಲ್ ಸ್ಪೂನ್ ಹಸಿ ತೆಂಗಂತುರಿ ಗೋಡಂಬಿ ಒಂದು 10 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು 1 ಟೇಬಲ್ ಸ್ಪೂನ್ ಒಂದು ಕಾಲ್ ಭಾಗದಷ್ಟು ಈರುಳ್ಳಿ ಟೊಮೆಟೊ ಒಂದು 1/2 1 tomato dalli 1/2 tomato hakolta idini idishtunu svalpa neer hakondu nunnadagi rubkoltene svalpa neer hakondu nunnadagi rubkondidini arishna neer bekadre rubbadakadru hakobodu illa antadre ograne time alli bekadru hakobodu nanu ograne haktinalla avaga haktene ivaga ograne hakolana stove on maadkondu cooker olagade 2 tablespoon enne hakidini enne onchur kaayithid hage 1/2 teaspoon jeerge jeerge onchur ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ 1 ಟೀಸ್ಪೂನ್ ಕಸೂರಿ ಮೇಥಿ ಈ ಕಸೂರಿ ಮೇಥಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಒಂದು 30 ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಳ್ಳೆ ಘಮ ಬರುತ್ತೆ ಉಳಿದಿರುವಂಥ ಮುಕ್ಕಾಲು ಭಾಗ ಈರುಳ್ಳಿ ಸ್ಲೈಸಸ್ಗಳ ಥರ ಕಟ್ ಮಾಡ್ಕೋಬೇಕು ಈರುಳ್ಳಿ ಒಂಚೂರು ಸಾಫ್ಟ್ ಆಗಲಿ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಒಂದು ಕ್ಯಾಪ್ಸಿಕಮ್ಮು ಕ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಆದಷ್ಟು ಒಂದು ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣ ಮಾಡೋಕೆ ಹೋಗ್ಬಿಡಿ ಆವಾಗ ನಿಮಗೆ ಯಾವ ತರಕಾರಿನೂ ಬಾಯಿಗೆ ಸಿಗೋದಿಲ್ಲ ಕ್ಯಾಪ್ಸಿಕಮ್ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದರ ಹಸಿ ಘಮ ಹೋಗಲಿ ಕ್ಯಾಪ್ಸಿಕಮ್ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಲೈಟಾಗಿ ಅದರ ಹಸಿ ಘಮ ಹೋಗ್ತಿದ್ದ ಹಾಗೆ ರುಬ್ಬಿರುವಂಥ ಮಿಶ್ರಣನ ಹಾಕ್ಕೊಳ್ಳೋಣ ನೀವು ಕ್ಯಾಪ್ಸಿಕಮ್ ಒಂಚೂರು ಫ್ರೈ ಆಗ್ತಿದ್ದ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇಲ್ಲಿಗೆ ಹಾಕೋಬೋದು ಬೇಕಾದರೆ ಹಸಿನೆ ಹಾಕ್ಕೊಂಡು ಫ್ರೈ ಮಾಡಿ ನಂತರ ರುಬ್ಬಿರೋ ಮಿಶ್ರಣ ಹಾಕೋಬೋದು ನಾನು ರುಬ್ಬಿರೋದ್ರೊಳಗಡೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ನಾವು ಪ್ರತಿಯೊಂದು ಹಸಿ ಐಟಮ್ನೇ ಹಾಕ್ಕೊಂಡಿರೋದ್ರಿಂದ ಇದ್ರ ಹಸಿ ಘಮ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ನಮಗೆ ಕುರ್ಮಾ ಟೇಸ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಬರೋದು ಒಂದು ಏನಿಲ್ಲ ಅಂದರೆ 3-4 ನಿಮಿಷ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದರ ಹಸಿ ಘಮ ಎಲ್ಲ ಹೋಗಿದೆ ಈ ಟೈಮಲ್ಲಿ ಇವಾಗ ಟೊಮೆಟೊ ಹಾಕ್ಕೊಳ್ತೀನಿ ಉಳಿದಿರೋ ಅಂತ 1/2 ಟೊಮೆಟೊನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಅದೊಂಚೂರು ಸಾಫ್ಟ್ ಆಗಲಿ ಟೊಮೆಟೊ ಒಂಚೂರು ಫ್ರೈ ಆಗ್ತಿದ್ದ ಹಾಗೆ ಅಜ್ಕರದ ಪುಡಿ 1 ಟೀಸ್ಪೂನ್ ಧನಿಯಾ ಪೌಡರು 1 ಟೀಸ್ಪೂನ್ ನೀವು ಖಾರಕ್ಕೆ ಬೇಕಾದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅಜ್ಕರದ ಪುಡಿ ಯಾಕೆಂದರೆ 2 ಹಸಿಮೆಣಸಿನಕಾಯಿ ಹಾಕಿದ್ದೀವಿ 1/2 ಟೀಸ್ಪೂನ್ ಅರಶಿನ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಒಂದು ಚಿಟ್ಕಿ ಸಕ್ಕರೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಿಂಗೆ ಎಲ್ಲ ಈವನ್ ಆಗಿ ಬೈಂಡ್ ಆಗಬೇಕು ಅದು ಇವಾಗ ಇದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕಾಗುತ್ತೆ ಒಂಚೂರು ಹಾಕೊಳ್ತೀನಿ ಇವಾಗ ಕುರ್ಮಾ ಹದಕ್ಕೆ ನೀರು ಹಾಕೋಬೇಕು ಕುರ್ಮಾ ಹದಕ್ಕೆ ನೀರು ಹಾಕ್ಕೊಂಡು ಉಳಿದಿರೋಂಥ ತರಕಾರಿಗಳನ್ನೆಲ್ಲ ಇವಾಗ ಹಾಕೊಳ್ತೀನಿ ಒಂದು ಕುದಿ ಬರಲಿ ಇದು ಲೈಟಾಗಿ ಕುದಿ ಬರೋದಕ್ಕೆ ಶುರುವಾಗಿದೆ ಇದಕ್ಕೆ ಎಲ್ಲ ಥರದ ತರಕಾರಿಗಳನ್ನೂ ಹಾಕ್ಕೊಂಡಿದ್ದೀನಿ ಒಂದು 10-15 ಹುರುಳಿಕಾಯಿ ಒಂದು ಆಲೂಗೆಡ್ಡೆ ಒಂದು ಗೆಡ್ಡೆಕೋಸು ಒಂದು ಕ್ಯಾರೆಟು ಈ ಥರ ಎಲ್ಲ ತರಕಾರಿಗಳನ್ನು ಹಾಕ್ಕೊಂಡು ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಫ್ರೈ ಮಾಡಿ ನಂತರ ನಿಮಗೆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರು ಹಾಕೋಬೇಕು ಒಂದು 2 ಟೇಬಲ್ ಸ್ಪೂನ್ ಒಣಗಿರುವಂಥ ಬಟಾಣಿನ ನೀರಲ್ಲಿ ನೆನೆಸಿಟ್ಟಿದ್ದೆ ಅದು ಒಂದು 1/2 ಕಪ್ ಅಷ್ಟು ಆಗಿದೆ ಇಲ್ಲಾಂದರೆ ನೀವು ಹಸಿ ಬಟಾಣಿನೇ 1/2 ಕಪ್ ಹಾಕೋಬೋದು ನೋಡಿ ಇವಾಗ ಈ ತರಕಾರಿನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ತಕ್ಕಷ್ಟು ನೀರು ಹಾಕೋಬೇಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಈ ಟೈಮಲ್ಲೇ ನೋಡ್ಕೋಬೇಕು ನೋಡಿಕೊಂಡು ಉಪ್ಪು ಖಾರ ಅಡ್ಜಸ್ಟ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಬೇಕಾಗತ್ತೆ ಇವಾಗ ಇದು ಒಂದು ಕುದಿ ಬರಲಿ ಚೆನ್ನಾಗಿ ನಂತರ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಕುದಿ ಬರೋದಕ್ಕೆ ಶುರು ಆಗಿದೆ ಟೇಸ್ಟ್ ಮಾಡಿ ನೋಡಿದೆ ಖಾರ ಲೈಟಾಗಿದೆ ಯಾಕೆಂದರೆ ನಾನು ಬರೀ 2 ಹಸಿಮೆಣಸಿನಕಾಯಿ ಹಾಕಿದ್ದು ಜೊತೆಗೆ 1 ಟೀಸ್ಪೂನ್ ಅಜ್ಕರದ ಪುಡಿ ಇವಾಗ ಇನ್ನೊಂದು 1/2 ಟೀಸ್ಪೂನಷ್ಟು ಅಜ್ಕರದ ಪುಡಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಕುದಿಲಿ ಒಂದು ಕುದಿ ಬಂದ ತಕ್ಷಣ ನಾನು ಚೂರು ನೀರು ಹಾಕೊಳ್ತೀನಿ ಉಪ್ಪು ಎಲ್ಲ ಪರ್ಫೆಕ್ಟಾಗಿದೆ ಕರೆಕ್ಟಾಗಿದೆ ಇನ್ನೊಂದು ಚೂರು ಇನ್ನೊಂದು 1/2 ಕಪ್ಗೂ ಒಂದು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡೆ ಈ ಹದದಲ್ಲಿ ಇರಲಿ ಈ ಹದದಲ್ಲಿ ಮಾಡಿದ್ರೆ ನೀವು ರೈಸ್ಗಳಿಗೆ ಬೇಕಾದರೂ ನೀವು ಉಪಯೋಗಿಸ್ಕೋಬೋದು ಕುರ್ಮಾನ ರೈಸ್ ಅಂತ ಅಂದರೆ ಜೀರಾ ರೈಸ್ ಇರ್ಬೋದು ಅಥವಾ ಗೀ ರೈಸ್ ಇರ್ಬೋದು ಈ ಥರ ಎಲ್ಲದಕ್ಕೂ ಇವಾಗ ಲೋ ಫ್ಲೇಮ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತೀನಿ
ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಇವಾಗ ಇದಕ್ಕೆ ಮೇಲ್ಗಡೆ ಇನ್ನೊಂದು ಟೀಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಇವಾಗ ಪುನಃ ಸ್ಟೌವ್ ಆನ್ ಮಾಡಿಕೊಂಡು ಒಂದು ಕುದಿ ಕುದಿಸ್ಕೊಳ್ಳೋಣ. ಯಾವುದೇ ಒಂದು ಗ್ರೇವಿ ಆಗಿರ್ಬೋದು ನಾವು ಕುಕ್ಕರಲ್ಲಿ ಮಾಡಿರೋದನ್ನ ಲಿಡ್ ಓಪನ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಅದು ಹೊಂದ್ಕೊಳಂಗಾಗುತ್ತೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಣ. ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಹೋಟೆಲ್ ಶೈಲಿಯ ಕುರ್ಮ ರೆಡಿ ಇದೆ, ಅಥವಾ ಮದುವೆ ಮನೆಗಳಲ್ಲಿ ನಿಮಗೆ ಬಡಿಸ್ತಾರಲ್ಲ ಕ್ಯಾಟ್ರಿಂಗ್ ಅವರು, ಆ ಥರದ ಕುರ್ಮ ರೆಡಿ ಇದೆ ನೋಡಿ. ನಾನು ಇನ್ನೂ ಒಂದು ಎರಡು ಮೂರು ವೆರೈಟಿ ಕುರ್ಮಗಳನ್ನ ತೋರಿಸಿದ್ದೀನಿ, ಆದರೆ ಇದು ಕಂಪ್ಲೀಟ್ ಡಿಫ್ರೆಂಟು. ತುಂಬಾ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದನ್ನು ನೀವು ಜೀರಾ ರೈಸು, ಘೀ ರೈಸು, ಅಥವಾ ಯಾವುದೇ ಒಂದು ರೈಸ್ ಐಟಮ್ ಜೊತೆ ಸರ್ವ್ ಮಾಡ್ಬೋದು, ಅಥವಾ ಪೂರಿ ಚಪಾತಿ ಎಲ್ಲಾದ್ರ ಜೊತೆನೂ ಸರ್ವ್ ಮಾಡ್ಬೋದು. ನಿಮಗೆ ತೆಳುವಾಗಿ ಬೇಕಾದ್ರೆ ಮಾಡಿಕೊಂಡ್ರೆ ಅನ್ನದ ಜೊತೆ ಸರ್ವ್ ಮಾಡೋದು ಚೆನ್ನಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಎಲ್ಲ ವೆರೈಟಿಗೂ ಪರ್ಫೆಕ್ಟ್ ಆಗಿರುತ್ತೆ. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.